ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಸ್ನೇಹಿತರೆ, ನೀವೆಲ್ಲ ಟಿ ವಿ ನೋಡೇ ನೋಡಿರ್ತೀರ, ಇಂಥ ದಿನ ಇಷ್ಟೊತ್ತಿಗೆ ಪ್ರಳಯ ಆಗುತ್ತೆ, ಭೂಕಂಪ ಆಗುತ್ತೆ ಅಂತ ಹೇಳ್ತಾನೆ ಇರ್ತಾರೆ. ಅದಾಗಲ್ಲ ಅಂತ ಗೊತ್ತಿದ್ರೂ ಸಹ ಸುಮ್ಮನೆ ಸುದ್ದಿನ ಮಾಡ್ತಾನೆ ಇರ್ತಾರೆ. ಅದನ್ನು ಕೇಳಿ ಕೇಳಿ ನಮಗೆ ಅದರ ಮೇಲಿದ್ದ ಭಯ ಹೋಗಿ ಒಂಥರ ಅಟ್ರ್ಯಾಕ್ಷನ್ ಹುಟ್ಟುತ್ತೆ. ಪ್ರಳಯನೇ ಬೇಡ ಅನ್ನೋರಿಗಿಂತ ಅವನ ಅಜ್ಜಿ ಅದೇನಾಗುತ್ತೋ ಆಗಲಿ ನೋಡೇ ಬಿಡೋಣ ಅಂತ ಎಕ್ಸೈಟ್ ಆಗೋರೇ ಜಾಸ್ತಿ. ಯೂನಿಯನ್ ಗುರು ಏನೇನೋ ಹೇಳ್ತಾ ಇದ್ದಾನೆ ಅಂತ ಅನ್ಕೋಬೇಡಿ, ಆ ವಿಷಯಕ್ಕೂ ಇವತ್ತಿನ ಈ ವಿಡಿಯೋಗೂ ಸಂಬಂಧ ಇದೆ. ನಮ್ಮ ಕನ್ನಡ ಇಂಡಸ್ಟ್ರಿಲೂ ಸಹ ಆ ಸಿನಿಮಾ ಬರುತ್ತೆ, ಈ ಸಿನಿಮಾ ಬರುತ್ತೆ, ಆ ಡೈರೆಕ್ಟರ್ ಮಾಡ್ತಾಯಿದ್ದಾರೆ, ಈ ಡೈರೆಕ್ಟರ್ ಮಾಡ್ತಾಯಿದ್ದಾರೆ ಅಂತ ಸುಮಾರು ಸುದ್ದಿ ಮಾಡಿ ಮಾಡಿ ಸುದ್ದಿನೇ ಇಲ್ದಂಗೆ ಹೋಗಿದ್ದಾರೆ. ನಮ್ಮ ಜನರು ಕೂಡ ಮರೆತು ಸುಮ್ಮನೆ ಆಗಿದ್ದಾರೆ. ನಾನಿವತ್ತು ಹೇಳೋಕ್ಕೆ ಹೋಗ್ತಾ ಇರೋದು ಅಂಥ ಕಾಣೆ ಆದ ಸಿನಿಮಾಗಳ ಬಗ್ಗೆನೇ. ಆ್ಯಂಡ್ ಕೊನೆ ಮೂರು ಸಿನಿಮಾಗಳು ಮಾತ್ರ ನಿಮಗೆ ಆಶ್ಚರ್ಯ ಉಂಟು ಮಾಡೋದಂತೂ ಪಕ್ಕ. ಹಾಗಿದ್ರೆ ಇನ್ನೂ ಯಾಕೆ ವೇಟ್ ಮಾಡೋದು, ಬನ್ನಿ ಆ ಸಿನಿಮಾಗಳು ಯಾವ್ದ್ಯಾವುದು ಅಂತ ನೋಡೇ ಬಿಡೋಣ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕನ್ನಡ ಸಿನಿಮಾಸ್ ವಿಚ್ ಆರ್ ನಾಟ್ ಗೋಯಿಂಗ್ ಟು ರಿಲೀಸ್ ಇನ್ ಫ್ಯೂಚರ್. ಬಟ್ ಅದಕ್ಕಿಂತ ಮೊದಲು ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೋಸ್ಟ್ ವೆಲ್ಕಮ್. ಮೈ ನೇಮ್ ಈಸ್ ಕಿರಾತಕ. ಈ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಮತ್ತು ನಂದಿತಾ ಶ್ವೇತಾ ಅವರು ಆ್ಯಕ್ಟ್ ಮಾಡಬೇಕಿತ್ತು. ಅವರು ಈ ಸಿನಿಮಾನ ಒಪ್ಕೊಳ್ಳೋಕೆ ಕಾರಣ ಏನಂದರೆ 2011 ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದಂತಹ ಸಿನಿಮಾ ಕಿರಾತಕದ ಮೇಲೆ ಅವರಿಟ್ಟಿದ್ದಂಥ ನಂಬಿಕೆ. ಈ ಸಿನಿಮಾದ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿತ್ತು. ಈ ಸಿನಿಮಾಗೋಸ್ಕರ ಯಶ್ ಅವರು ತಮ್ಮ ಹೇರ್ ಸ್ಟೈಲ್ನ ಕೂಡ ಚೇಂಜ್ ಮಾಡಿದರು. ಸ್ಟಾರ್ಟ್ ಆಗಿದ್ದ ಸಿನಿಮಾ ಯಾಕೆ ಡ್ರಾಪ್ ಆಯಿತು ಅಂತ ನನಗಂತೂ ಗೊತ್ತಿಲ್ಲ. ಮೇ ಬಿ KGF ಚಾಪ್ಟರ್ 2 ಶೂಟಿಂಗ್ ಸ್ಟಾರ್ಟ್ ಆಗಿದ್ದರಿಂದ ಇರ್ಬೋದು. ಏನೇ ಆಗಲಿ, ಬಿರಿಯಾನಿ ರುಚಿ ನೋಡಿರೋ ನಾಲ್ಗೆಗೆ ಉಪ್ಪಿಟ್ಟು ರುಚಿ ಎಲ್ಲಿಂದ ಕಾಣುತ್ತೆ ಹೇಳಿ ಬಿಡಿ. ಉಪ್ಪಿ ರುಪಿ ಹೆಸರೇ ಹೇಳೋ ಹಾಗೆ ಇದೊಂದು ಕರಪ್ಷನ್ ಬೇಸ್ಡ್ ಪೊಲಿಟಿಕಲ್ ಡ್ರಾಮಾ. ಈ ಸಿನಿಮಾನ ಮಾಡೋಕ್ಕೆ ಎಲ್ಲನೂ ರೆಡಿ ಇತ್ತು. ಆ್ಯಂಡ್ ಹೀರೋ ಆಗಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು, ಹಾಗೆ ಹೀರೋಯಿನ್ ಆಗಿ ಅವರವರು. ಐ ಲವ್ ಯು, ದುಡ್ಡು ಸರ್ಕಾರ ರಾಜಕೀಯ ಬಿಂಬಿಸುವ ಈ ಚಿತ್ರ ಅದು ಯಾಕೆ ಬರಲಿಲ್ಲ ಅಂತ ನಮಗಂತೂ ಗೊತ್ತಿಲ್ಲ. ಮೇ ಬಿ ಐ ಲವ್ ಯು ಸಿನಿಮಾದ ಆ ಸಾಂಗ್ ಇರ್ಬೋದು, ಗೊತ್ತಿದ್ರೆ ಕಮೆಂಟ್ ಮಾಡಿ. ಥಗ್ಸ್ ಆಫ್ ಮಾಲ್ಗುಡಿ. ಮಾಲ್ಗುಡಿ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ದ ಲೆಜೆಂಡ್ ಶಂಕರಣ್ಣ ಮತ್ತು ಅವರ ಡೈರೆಕ್ಷನಲ್ಲಿ ಬರ್ತಿದ್ದಂಥ ಟಿ ವಿ ಶೋ ಮಾಲ್ಗುಡಿ ಡೇಸ್. ಅದೇ ಸ್ವಾದಾನ ಇಟ್ಕೊಂಡು ಕಿಚ್ಚ ಸುದೀಪ್ ಅವ್ರನ್ನ ಹೀರೋ ಮಾಡಿ ಡೈರೆಕ್ಟರ್ ಚೇರ್ ಮೇಲೆ ರಕ್ಷಿತ್ ಶೆಟ್ಟಿಯವರು ಕೂರೋಕ್ಕೆ ರೆಡಿ ಆಗಿದ್ದರು. ರಕ್ಷಿತ್ ಶೆಟ್ಟಿ ಡೈರೆಕ್ಷನ್ ಮತ್ತು ಸುದೀಪ್ ಅವರ ಆ್ಯಕ್ಟಿಂಗ್ ಸ್ಕಿಲ್ಸ್ ಗೊತ್ತಿರೋ ನಮಗೆ ಇವರಿಬ್ಬರು ಸೇರಿ ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ಗೊತ್ತಾದಾಗ ಆ ಸಿನಿಮಾದ ಔಟ್ಪುಟ್ನ ನೆನೆಸ್ಕೊಂಡು ಎಕ್ಸ್ಪೆಕ್ಟೇಷನ್ಸ್ ಪೀಕ್ನಲ್ಲಿ ಇತ್ತು. ಈ ಸಿನಿಮಾ ಬರದೇ ಇರೋಕ್ಕೆ ಕಾರಣ ನೂರಿದ್ರು ನಮಗೆಲ್ಲ ಆಗಿದ್ದು ಒಂದೇ, ಅದು ಡಿಸಪಾಯಿಂಟ್ಮೆಂಟ್. ಸರ್ವಾಂತರ್ಯಾಮಿ. ಇನ್ನು ಈ ಸಿನಿಮಾ 4 ವರ್ಷದ ಹಿಂದೆ ತುಂಬಾ ಅಂದರೆ ತುಂಬ ಸುದ್ದಿ ಮಾಡಿತ್ತು. ಈ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹೀರೋ ಆಗಿ ಮತ್ತು ಅವರ ತಮ್ಮ ದಿನಕರ್ ತುಗುದೀಪ ಅವರು ಡೈರೆಕ್ಟ್ ಮಾಡಬೇಕಿತ್ತು. ಇವರು ಇಬ್ಬರು ಕಾಂಬೋನಲ್ಲಿ ಆಲ್ರೆಡಿ ಬಂದಿದ್ದ ನವಗ್ರಹ ಮತ್ತು ಸಾರಥಿ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಹೊಸ ಟ್ರೆಂಡ್ನೇ ಸೆಟ್ ಮಾಡಿತ್ತು ಅಂದರೆ ತಪ್ಪಾಗಲ್ಲ. ಎಲ್ಲ ಅಂದ್ಕೊಂಡಂಗೆ ಆಗಿದ್ದರೆ ಈ ಸಿನಿಮಾ ದರ್ಶನ್ ಅವರ 50ನೇ ಸಿನಿಮಾ ಆಗಿ ರಿಲೀಸ್ ಆಗಬೇಕಿತ್ತು, ಆದರೆ ಅದಾಗಲಿಲ್ಲ. ಅಗೈನ್ ನಮಗೆ ಸಿಕ್ಕಿದ್ದು ನಿರಾಸೆನೇ. ರೈಸನ್. ಈ ಸಿನಿಮಾನ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಒಬ್ಬ ಕಮಾಂಡೋ ಪಾತ್ರದಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಬೇಕಿತ್ತು. ನಿಮಗೆಲ್ಲ ಗೊತ್ತಿಲ್ಲ ಅನಿಸುತ್ತೆ, ಆ್ಯಕ್ಚುಲಿ ಇದು ಸ್ಯಾಂಡಲ್ವುಡ್ ಫಿಲ್ಮ್ ಅಲ್ಲ, ಒಂದು ಹಾಲಿವುಡ್ ಫಿಲ್ಮ್. ಈ ಸಿನಿಮಾದ ಡೈರೆಕ್ಟರ್ ಬಂದು ED ಆರ್ಯ. ಹೆಬ್ಬುಲಿ ಸಿನಿಮಾದ ನಂತರ ಸುದೀಪ್ ಅವರಿಗೆ ಸಿಕ್ಕ ಅತಿ ದೊಡ್ಡ ಚಾನ್ಸ್ ಅಂದರೆ ತಪ್ಪಾಗಲ್ಲ. ಈ ಸುದ್ದಿನ ಕೇಳಿ ಸುದೀಪ್ ಫ್ಯಾನ್ಸ್ ಅವ್ರಿಗೆ ತುಂಬಾ ಖುಷಿಯಾಗಿತ್ತು. ನಮ್ಮ ಗುರು ರೇಂಜ್ ಚೇಂಜ್ ಆಯಿತು, ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲೋ ಹೋಯಿತು ಅಂತ ಆಸೆ ಪಟ್ಟರು. ಬಟ್ ಆ ಆಸೆ ಮೇಲೆ ಅದು ಯಾರು ದೋಸೆ ಹಾಕಿದ್ರೋ ಗೊತ್ತಿಲ್ಲ. ಕಲಿ. ಇದು ಬಂದು ಒಂದು ಮಲ್ಟಿ ಸ್ಟಾರ್ ಸಿನಿಮಾ. ಸುದೀಪ್ ಅವರು ಮತ್ತು ಶಿವಣ್ಣ ಅವರು ಲೀಡ್ ರೋಲ್ನಲ್ಲಿ ಮಾಡಬೇಕಿದ್ದ ಸಿನಿಮಾ. ಸುದೀಪ್ ಅವರು ಮತ್ತು ಶಿವಣ್ಣ ಅವರು ಅವರ ಎಲ್ಲ ಮನಸ್ತಾಪಗಳು ಹೋದ್ಮೇಲೆ ಅನೌನ್ಸ್ ಆಗಿದ್ದು ಈ ಸಿನಿಮಾ. ಇಡೀ ಕರ್ನಾಟಕದಲ್ಲೇ ತುಂಬ ದೊಡ್ಡ ಸುದ್ದಿ ಮಾಡಿತ್ತು. ಹಾಗೆ ನೋಡಿದರೆ ದ ಡೈನೋಸರ್ ಅಲ್ಲ ದ ವಿಲನ್ ಸಿನಿಮಾ ಬರೋಕ್ಕಿಂತ ಮುಂಚೆನೇ ಈ ಸಿನಿಮಾ ಬರಬೇಕಿತ್ತು. ಯಾಕೆ ಬರಲಿಲ್ಲ ಅಂತ ನನಗಂತೂ ಗೊತ್ತಿಲ್ಲ, ಬಟ್ ಅನೌನ್ಸ್ಮೆಂಟ್ ಮಾತ್ರ ತುಂಬಾ ದೊಡ್ಡದಾಗಿತ್ತು. ನಿಮ್ಮೆಲ್ರಿಗೂ ಇವತ್ತಿನ ಈ ಕಂಟೆಂಟ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ನ ಹಾಕೋದು ನಮ್ಮ ಜವಾಬ್ದಾರಿ. ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಾವು ನೀವು ಮುಂದಿನ ವೀಡಿಯೋದಲ್ಲಿ ಸಿಗೋಣ, ಭೇಟಿಯಾಗೋಣ. ಬಾಯ್ ಬಾಯ್, ಟೇಕ್ ಕೇರ್.